ಬಗ್ಗೆ ಇದೆಲ್ಲ ನಿಮ್ದೇ. ಇನ್ನು ನೋಡೋ ಜಾಗಗಳು ತುಂಬಾ ಇದೆ. ಅಯ್ಯೋ ಪಾರ್ಥ, ನನ್ನಿಂದ ಆಗಲ್ಲಪ್ಪ. ಅದಕ್ಕೆ ಇಷ್ಟಕ್ಕೆ ಹೀಗಂದ್ರೆ ಹೇಗೆ? ಇನ್ನು ನೋಡಕ್ ತುಂಬಾ ಜಾಗಗಳಿದೆ. ಈ ನಿಮ್ ಮನೆ ತುಂಬಾ ದೊಡ್ಡದಿದೆ, ಹೇಗಿರ್ತೀರಾ ಇದರಲ್ಲಿ? ಅದಕ್ಕೆ ನೀವು ಮತ್ತೆ ಮತ್ತೆ ಹಳೆ ಕ್ಯಾಸೆಟ್ ನೀ ಪ್ಲೇ ಮಾಡ್ತಾ ಇದೀರಿ. ನಾನು ಆಗ್ಲೇ ಅಷ್ಟೆಲ್ಲ ಹೇಳಿದ್ಮೇಲೂ ನಿಮ್ಮನೆ ಅಂತಿದ್ದೀರಿ. ಅದಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ನಿಮ್ಮನೆ, ಇನ್ನ ನೀವು ಇಲ್ಲೇ ಇರ್ತೀರ. ನೀವು ನಮ್ಮವರು 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 ಅಷ್ಟೇ. ಅದಕ್ಕೆ ಇಫ್ ಯು ಡೋಂಟ್ ಮೈಂಡ್, ನನ್ನೊಂದು ಸಣ್ಣ ರಿಕ್ವೆಸ್ಟ್, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಲ್ವಾ? ಸೇಮ್ ನಿಮ್ಮ ಅಣ್ಣನ ಥರನೇ ಮಾತಾಡ್ತಿದ್ದೀರ, ಏನು ಹೇಳಿ? ಅದಕ್ಕೆ ಪ್ಲೀಸ್, ಅದಕ್ಕೆ ಅಣ್ಣನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆ ನಾನು ಅವ್ರು ಕಾಟ ಕೊಡ್ತಿದ್ದೀನಿ ಅಂತ ಅನಿಸ್ತಿದ್ಯಾ? ಚಿಚೆ, ನಾನು ಹಾಗೆ ಹೇಳ್ತಾ ಇಲ್ಲ. ಅದಕ್ಕೆ ನನಗೆ ಗೊತ್ತಿದೆ ನೀವು ಅಣ್ಣನ ತುಂಬಾ ಚೆನ್ನಾಗಿ ನೋಡ್ಕೋತೀರಾ ಅಂತ. ಜಸ್ಟ್ ನನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರ ನಾನು ಹೇಳ್ಕೊಂಡೆ ಅಷ್ಟೆ. ಅದಕ್ಕೆ ಅದೇನು ಅಂದರೆ, ನಮ್ಮ ಅಣ್ಣನಿಗೆ ಲೈಫಲ್ಲಿ ಎಲ್ಲದೂ ಸಿಕ್ಕಿದೆ, ಆದರೆ ಪ್ರೀತಿ, ಕೇರ್, ಕನ್ಸರ್ನ್ ಇದ್ಯಾವುದೋ ಅವನಿಗೆ ಜಾಸ್ತಿ ಸಿಕ್ಕೇ ಇಲ್ಲ. ಜಾಸ್ತಿ ಏನು, ಇನ್ಫ್ಯಾಕ್ಟ್ ಅವನಿಗೆ ಏನೂ ಸಿಕ್ಕೇ ಇಲ್ಲ. ಆದರೆ ಈಗ ಅವನ ಲೈಫಲ್ಲಿ ನೀವು ಬಂದಿದ್ದೀರಲ್ಲ, ಅದಕ್ಕೆ ನಂಗೆ ತುಂಬಾ ಸಮಾಧಾನ ಇದೆ. ಅವನ ಒಳಗಡೆ ಇರೋ ನೋವಿಗೆ, ಅವನ ಮನಸ್ಸಿಗಾಗಿರೋ ಗಾಯಕ್ಕೆ ನೀವೇ ಮುಲಾಮ್, ಟಿಂಚರ್, ಬ್ಯಾಂಡೇಜ್ ಎಲ್ಲ. ಅದಕ್ಕೆ ಅವನಿಗಾಗಿರೋ ಗಾಯ ಗುಣ ಆಗುತ್ತೆ ಅಂದರೆ, ಅದು ಸಂಪೂರ್ಣವಾಗಿ ವಾಸಿ ಆಗುತ್ತೆ ಅಂದರೆ, ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಅದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಐ'ಮ್ ಸಾರಿ, ಅದಕ್ಕೆ ನಾನು ಮತ್ತೆ ಎಮೋಷ್ನಲ್ ಆಗ್ತಾ ಇದ್ದೀನಿ. ಇನ್ನು ನಮ್ಮ ಹೋಮ್ ಟೂರ್ ಬಾಕಿ ಇದೆ, ಬನ್ನಿ ಅದಕ್ಕೆ ಹೋಗೋಣ. ಪಾರ್ಥ ಪ್ಲೀಸ್. ಓ ಬನ್ನಿ ಅದಕ್ಕೆ. ಹಾಲಕ್ಕಿ, ಕೇಳಿಸ್ತಾ ಇದೆಯಾ? ಹೇಳು, ಏನ್ ವಿಷಯ? ಹಾ, ಹನಿಮೂನ್ ಮುಗಿಸ್ಕೊಂಡು ಬಂದ್ವಿ, ಸೂಪರ್ ಆಗಿತ್ತು. ಯಾರು? ದೀಪಾಂಶುನ. ಪಾರ್ಟಿನ ಇವತ್ತ? ಶೋರ್, ನೀವಿಬ್ರು ಪಾರ್ಟಿನ ಆರ್ಗನೈಸ್ ಮಾಡಿ ಇನ್ವೈಟ್ ಮಾಡ್ತಿದ್ದೀರಾ ಅಂದ್ರೆ ನಾನ್ ಮಿಸ್ ಮಾಡೋಕ್ ಚಾನ್ಸೇ ಇಲ್ಲ. ಡೆಫಿನೆಟ್ಲಿ ನಾನು ಮತ್ತೆ ಜೀವ ಇವತ್ತು ಸಂಜೆ ಪಾರ್ಟಿಗೆ ಬಂದೇ ಬರ್ತೀವಿ. ಟೆಲ್ ಹಿಮ್ ವಿ ವಿಲ್ ಬಿ ದೇರ್. ಶೋರ್. ಓಕೆ ಲಕ್ಕಿ, ಸಂಜೆ ಪಾರ್ಟಿಲಿ ಸಿಗೋಣ. ಬಾಯ್. ಅದು ನನ್ನ ಕ್ಲೋಸ್ ಫ್ರೆಂಡ್ ಲಕ್ಕಿ ಫೋನ್ ಮಾಡಿದ್ದ. ನನಗೂ ಜೀವಾಗೂ ಪಾರ್ಟಿ ಕೊಡೋಕೆ ಪ್ಲ್ಯಾನ್ ಮಾಡಿದ್ದಾರೆ ಇವತ್ತು ಸಂಜೆಗೆ, ಅದಕ್ಕೆ ಇನ್ವೈಟ್ ಮಾಡೋ ಕಾಲ್ ಮಾಡಿದ್ರು. ಅತ್ತೆ, ನಿಮ್ಗೆ ದೀಪಾಂಶು ಗೊತ್ತಲ್ವಾ? ಹಾ, ಅವ್ರ ಬಗ್ಗೆ ತುಂಬಾ ಕೇಳಿದ್ದೀನಿ. ಫೇಮಸ್ ಫ್ಯಾಷನ್ ಡಿಸೈನರ್ ಅಲ್ವಾ ಅವರು? ಮಹಿ, ಇವತ್ ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಹೋಗ್ಬಾರ್ದು ಅಂತ ಹೇಳಿದ್ರಲ್ವಾ? ಇವಾಗ ನಾನು ಅವ್ರಿಗೆ ಬರಲ್ಲ ಅಂತ ಹೇಗೆ ಹೇಳಿ? ಫಿಕ್ಸ್ ಆಗಿರೋ ಪ್ರೋಗ್ರಾಮ್ ನ ಹೇಗೆ ಕ್ಯಾನ್ಸಲ್ ಮಾಡ್ಲಿ? ಮಹಿ, ನೀನ್ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ನಮ್ಮ ಮಹಿಮಾ ಕೊನೆ ಮಗಳು ಅಂತ ತುಂಬಾ ಮುದ್ದಾಗಿ ಅನಿಸ್ಬಿಟ್ಟಿದ್ದೀವಿ. ಅವಳು ಏನಾದ್ರೂ ತಪ್ಪು ಮಾಡಿದ್ರೆ ನೀವೇ ಸರಿ ತೂಗಿಸ್ಕೊಂಡು ಹೋಗ್ಬೇಕು. ಅಲ್ಲರಿ, ನಾವ್ ಹೀಗ್ ಮಾಡಿದ್ರೆ ಹೇಗೆ? ಅವಳ ಫ್ರೆಂಡ್ಸ್ ನ ನಮ್ಮನೆಗೆ ಕರೆದು ಇಲ್ಲೇ ಪಾರ್ಟಿ ಮಾಡ್ಬೋದಲ್ಲ. ಏನಂತೀರಾ? ಸರಿಯಾಗಿ ಇದೆ, ಗುಡ್ ಐಡಿಯಾ ಅಲ್ವಾ? ಹೇಗೆ ನೋಡಮ್ಮ, ಆ ಪಾರ್ಟಿ ಇಲ್ಲೇ ನಡೀಲಿ, ನಾವು ಜೊತೆಗೆ ಸೇರ್ತೀವಿ, ಚೆನ್ನಾಗಿರುತ್ತಲ್ವಾ? ಅಲ್ವೇನ ಜೀವ? ಹಾಪ, ಇಟ್ಸ್ ಅ ಗುಡ್ ಐಡಿಯಾ. ಇವತ್ತಿನ ಮಹಿಮಾ ಫ್ರೆಂಡ್ಸ್ ಪಾರ್ಟಿ ನಮ್ಮ ಮನೇಲಿ ಅರೇಂಜ್ ಆಗುತ್ತೆ. ಓಕೆ ಓಕೆ. ಮಹಿ, ಅಂತ ದೊಡ್ಡ ಮನುಷ್ಯರೆಲ್ಲ ನಮ್ಮನೆ ಪಾರ್ಟಿಗೆ ಬರ್ತಾರೆ ಅಂದ್ರೆ ನನಗಂತೂ ಫುಲ್ ಖುಷಿ. ಪಾರ್ಟಿಯ ಎಲ್ಲ ಅರೇಂಜ್ಮೆಂಟ್ಸ್ ನಾವು ಮಾಡ್ತೀವಿ. ಓಕೆ, ಹ್ಯಾಪಿ.
ನೀವೇನ್ರಿ, ಇನ್ನು ಇಲ್ಲೇ ಕೂತಿದ್ದೀರಾ? ಎಷ್ಟು ಅರೇಂಜ್ಮೆಂಟ್ ಬಾಕಿ ಇದೆ? ಬನ್ನಿ ಬನ್ನಿ, ಬೇಗ ಬೇಗ ಎಲ್ಲ ಪ್ಲಾನ್ ಮಾಡ. ಓಕೆ ಮಹಿ, ಈಗ ನಿನ್ ಖುಷಿನ? ಇಂಥ ಜಾಗದಲ್ಲಿ ವೆಡ್ಡಿಂಗ್ ಪಾರ್ಟಿ ಇಟ್ಕೋಬೇಕಾ? ಛೇ, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಇಲ್ಲ. ಮೇಡಮ್ ಹೇಳಿ ಮೇಡಮ್, ಏನಾದ್ರು ಬೇಕಿತ್ತಾ? ಇಲ್ಲ, ಏನು ಇಲ್ಲ. ನೀವು ಮೇಡಮ್ ಏನಾದ್ರು ಬೇಕಿತ್ತಾ? ಥ್ಯಾಂಕ್ ಯು. ವಸಂತಣ್ಣ. ನಮಸ್ತೆ ಮೇಡಮ್. ಏನು ಬೇಕಿತ್ತು ಮೇಡಮ್? ಮನೇಲಿ ಕೆಲಸ ಮಾಡೋರನ್ನ ಒಂದು ಸ್ವಲ್ಪ ಕರೀತೀರಾ ಪ್ಲೀಸ್? ಯಾಕೆ ಮೇಡಮ್? ಕರೀರಿ, ಹೇಳ್ತೀನಿ. ಸರಿ ಮೇಡಮ್. ಏನಿಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ? ಯಾಕೆ ಇನ್ನೂ ರೆಡಿ ಆಗಿಲ್ಲ? ಅದು ಜೀವ, ಪಾರ್ಟಿನ ಇವತ್ತು ಕ್ಯಾನ್ಸಲ್ ಮಾಡಿಬಿಡೋಣ ಅನ್ಕೋತಿದ್ದೀನಿ. ಕ್ಯಾನ್ಸಲ್? ಬಟ್ ವೈ? ವಾಟ್ ಹ್ಯಾಪನ್? ಅದು ನನ್ನ ಫ್ರೆಂಡ್ಸ್ನೆಲ್ಲ ಇಲ್ಲಿಗೆ ಹೇಗೆ ಇನ್ವೈಟ್ ಮಾಡೋದು ಅಂದರೆ, ನನ್ನ ಫ್ರೆಂಡ್ಸ್ ಅರೇಂಜ್ ಮಾಡೋ ಪಾರ್ಟೀಸೇ ಬೇರೆ, ಡ್ರಿಂಕ್ಸ್ ಡಿಜೆ ಇಲ್ದಿರೋ ಪಾರ್ಟಿ ಪಾರ್ಟಿನೇ ಅಲ್ಲ. ಮಹಿ, ನಿನ್ನ ಕನ್ಸನ್ ನನಗೆ ಅರ್ಥ ಆಗತ್ತೆ. ಪಾರ್ಟಿ ನಾವು ಇಲ್ಲಿ ಮಾಡೋದ್ರಿಂದ ಎಲ್ಲ ಅಪ್ಪ ಅಮ್ಮಂಗೆ ಡಿಸ್ಟರ್ಬ್ ಆಗುತ್ತೋ ಅಂತ ತಾನೆ? ಯಾರಿಗೆ ಡಿಸ್ಟರ್ಬ್ ಆದರೆ ನನಗೇನು? ನನ್ನ ಚಿಂತೆನೇ ಬೇರೆ. ಇವನಿಗೆ ಇದನ್ನೆಲ್ಲ ಹೇಗೆ ಅರ್ಥ ಮಾಡಿಸ್ಲಿ? ಮಹಿ, ನನ್ನನ್ನು ಮದುವೆ ಆದ್ಮೇಲೆ ತುಂಬ ಚೇಂಜ್ ಆಗಿದೆಯಾ? ಮೊದಲು ಹೀಗಿರಲಿಲ್ಲ, ಬಟ್ ಈಗ ಹಾಗಲ್ಲ. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತೀಯಾ, ಕೇರ್ ಮಾಡ್ತೀಯಾ. ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಏನು ಗೊತ್ತಾ ಮಹಿ, ಈಗ ನೀನು ಅವ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ಯೋ ಅಷ್ಟೇ ಯೋಚನೆ ಅವರು ನಿನ್ನ ಬಗ್ಗೆ ಮಾಡ್ತಾರೆ. ಅದಕ್ಕೆ ತಾನೆ ಮನೇಲಿ ಪಾರ್ಟಿ ಮಾಡ್ಬೋದು ಅಂತ ಹೇಳಿದ್ದು. ಈ ಮನೇಲಿ ಪಾರ್ಟಿ ಮಾಡಿ ಅದಕ್ಕೆ ನನ್ನ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಬೇಕಲ್ಲ, ಅದೇ ನನಗೆ ದೊಡ್ಡ ಹೆಡ್ಡೇಕ್ ಇರೋದು. ಮಹಿ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯ? ಪಾರ್ಟಿ ನಡೆಯೋದು ಹಾಲಲ್ಲಿ, ಅಪ್ಪ ಅಮ್ಮ ರೂಮಲ್ಲಿ ಇರ್ತಾರೆ, ಅವ್ರಿಗೆ ಅಷ್ಟು ಡಿಸ್ಟರ್ಬ್ ಆಗಲ್ಲ. ಅದಲ್ಲ ಜೀವ, ಅದು ಇದು ಏನೂ ಇಲ್ಲ. ಬೇಗ ಬೇಗ ರೆಡಿ ಆಗು. ಓಕೆ ಇವತ್ತಿನ ಅಷ್ಟೇ, ಎಲ್ರು ಮುಂದೆ ನನ್ಗೆ ಅವಮಾನ ಆಗೋದು ಗ್ಯಾರಂಟಿ. ಓ ಗಾಡ್, ಏನ್ ಮಾಡ್ಲಿ ನಾನೀಗ? ನಮ್ಮನ್ನೆಲ್ಲ ಯಾಕೆ ಕರೆಸಿದ್ರಿ ಮೇಡಮ್? ನಮ್ಮಿಂದ ಏನಾದರೂ ತಪ್ಪಾಯ್ತಾ? ಏನಾದರೂ ತೊಂದರೆ ಆಯ್ತಾ ಮೇಡಮ್? ಅಯ್ಯೋ, ಹಾಗೇನೂ ಇಲ್ಲ. ನನಗೆ ಗೌರವ ಮರ್ಯಾದೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು, ಅದೇ ನನಗೆ ದೊಡ್ಡ ಪ್ರಾಬ್ಲಮ್.
ಏನು ಮೇಡಮ್ ನೀವು ಎಲ್ಲರೂ ಗೌರವ ಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರೆ ನೀವು ಗೌರವ ಹೆಚ್ಚಾಯಿತು ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದೀರಲ್ಲ. ಆದರೆ ಯಾವುದು ಹೆಚ್ಚಾಗಬಾರ್ದಲ್ವಾ ನೋಡಿ, ನನಗೆ ಈ ಮನೆ ಪದ್ಧತಿ ಏನು ಅಂತ ಗೊತ್ತಿಲ್ಲ. ಆದರೆ ನಾನು ಹೋದಾಗ ಬಂದಾಗ ನಿಂತಾಗ ಕೂತಾಗ ನೀವೆಲ್ಲ ಗೌರವ ಕೊಡೋದು ನೋಡಿದ್ರೆ ನನಗೊಂಥರ ಉಸಿರು ಕಟ್ಟಿದಂಗೆ ಆಗ್ತಿದೆ. ನನಗೆ ಅದೊಂದು ಚೂರು ಇಷ್ಟ ಆಗಲ್ಲ. ಪ್ಲೀಸ್ ಶಮ್ಸಿ. ಸರಿ, ಈಗ ನಾವು ಏನು ಮಾಡಬೇಕು ಮೇಡಮ್? ಏನು ಮಾಡಬೇಡಿ, ನಿಮ್ಮ ಪಾಡಿಗೆ ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಂಡಿರಿ ಸಾಕು. ಈ ಮನೇಲಿ ನನ್ನನ್ನು ನಿಮ್ಮಲ್ಲಿ ಒಬ್ಳು ಅಂತ ಅನ್ಕೊಳ್ಳಿ, ಅಷ್ಟು ಸಾಕು. ನಾನು ಕಂಡಾಗೆಲ್ಲ ಮೇಡಮ್ ಅನ್ನೋದು, ಕೆಲಸ ಬಿಟ್ಟು ನಮಸ್ಕಾರ ಮಾಡೋದು, ಸಲ್ಯೂಟ್ ಹೊಡೆಯೋದು, ದಯವಿಟ್ಟು ಅದನ್ನೆಲ್ಲ ಈಗಲೇ ನಿಲ್ಲಿಸ್ಬಿಡಿ. ಅದನ್ನು ಯಾವುದು ಮಾಡಬೇಡಿ. ಇಷ್ಟೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಪ್ಲೀಸ್. ಎಷ್ಟು ಸೀದಾ ಸಾಧ ಅಲ್ವಾ ನಮ್ಮ ಗೌತಮ್ ಸರ್ಗೆ ಹೇಳಿ ಮಾಡಿಸಿದ ಜೋಡಿ. ಸಿಸ್ಟರ್ ಅಲ್ಲಿ ನೋಡಿದ ಸಿಸ್ಟರ್, ನಿಮ್ಮ ಸೊಸೆ ನಿಧಾನಕ್ಕೆ KGF ರಾಕಿ ಬಾಯ್ ಥರ ಕೆಳಗಡೆ ಇರೋರನ್ನೆಲ್ಲ ಕಂಟ್ರೋಲಿಗೆ ತಗೋತಾ ಇದ್ದಾಳೆ, ಆಮೇಲೆ ಆ ನೆನೆ ಹೊಡಿತಾಳೆ. ಬಿ ಕೇರ್ಫುಲ್. ನಿಮ್ಗೆ ಏನು ಬೇಕಿದ್ರು ಕೇಳಿ ಮೇಡಮ್, ನಾವು ಮಾಡ್ಕೊಡ್ತೀವಿ. ಫಸ್ಟ್ ಟೈಮ್ ಮೇಡಮ್ ಈ ಮನೇಲಿ ನಮ್ಮನ್ನ ಕೆಲ್ಸದವ್ರ ಥರ ನೋಡಿದೆ, ಮನುಷ್ಯರ ಥರ ನೋಡಿದ್ದೆ. ಥ್ಯಾಂಕ್ ಯು. ಮಾಡ್ಲಿ, ಅಮ್ಮ ನೋಡಿದ್ರೆ ಹಾಗೆ ಮಾತಾಡಿದ್ಲು, ಇವ್ರು ನೋಡಿದ್ರೆ ಈ ಸಣ್ಣ ಮನೆಯಲ್ಲಿ ಪಾರ್ಟಿ ಮಾಡು ಅಂತ ಹೇಳ್ತಿದ್ದಾರೆ. ಇಂಥ ಜಾಗದಲ್ಲಿ ಪಾರ್ಟಿ ಮಾಡಿದ್ರೆ ನನ್ನ ಫ್ರೆಂಡ್ಸ್ ನನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ, ನನ್ನ ವ್ಯಾಲ್ಯೂ ಏನಾಗಲ್ಲ. ಇವಾಗ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಆರ್ಡರ್ ಪ್ಲೀಸ್. ವಸಂತಣ್ಣ ಆರ್ಡರ್ ತಗೊಳ್ಳಿ. ಊಟಕ್ಕೆ ಏನು ಬೇಕು ಮೇಡಮ್? ಬರ್ತಾ ಏನಿದೆಲ್ಲ ಅದಕ್ಕೆ ನಿಮ್ಗೇನು ಊಟ ಬೇಕು ಅಂತ ಹೇಳಿದ್ರೆ ಅದನ್ನ ರೆಡಿ ಮಾಡಿ ತರ್ತಾರೆ. ನಮ್ಮ ಮನೇಲಿ ಎಲ್ಲ ಹಾಗೆ. ಅದಕ್ಕೆ ಅವ್ರಿಗೇನು ಬೇಕು ಅದನ್ನು ಆರ್ಡರ್ ಮಾಡ್ತಾರೆ, ಇವರನ್ನ ರೆಡಿ ಮಾಡಿ ತಗೊಂಬರ್ತಾರೆ. ಹೇಳಿ ಮೇಡಮ್, ನಿಮಗೆ ಏನು ಊಟ ತಯಾರು ಮಾಡಲಿ? ಅಯ್ಯೋ ಆ ಥರದ್ದೇನಿಲ್ಲ, ನೀವೇನು ಮಾಡ್ತೀರಾ ನಾನು ಅದನ್ನೇ ತಿಂತೀನಿ. ನನಗೆ ಹೀಗೆ ಬೇಕು ಹಾಗೆ ಬೇಕು ಅನ್ನೋದೇನಿಲ್ಲ, ಏನಾದರೂ ಪರವಾಗಿಲ್ಲ. ಅದಕ್ಕೆ ಇಲ್ಲಿ ಹಾಗೆಲ್ಲ ಏನು ಮಾಡಲ್ಲ, ನೀವೇನು ಆರ್ಡರ್ ಕೊಡ್ತೀರೋ ಅದನ್ನೇ ಮಾಡ್ಕೊಂಡು ಬರೋದು. ಸೊ ಏನೂ ಸಂಕೋಚ ಪಟ್ಕೊಳ್ಳದೆ ನಿಮ್ಗೇನು ಬೇಕು ಅಂತ ಕೇಳಿ. ಅದಕ್ಕೆ ಮತ್ತೆ ನಿನ್ನೆ ಮೊನ್ನೆ ಯಾರೂ ಬಂದಿಲ್ಲ ಈ ರೀತಿ ಪೆನ್ನು ಪ್ಯಾಡ್ ಇಟ್ಕೊಂಡು ಆರ್ಡರ್ ಎಲ್ಲ ತಗೊಳಕ್ಕೆ. ಓಹ್ ಅದಾ. ಅದಕ್ಕೆ ಅದೇನು ಅಂದ್ರೆ ನಿನ್ನೆ ಮೊನ್ನೆ ಎಲ್ಲ ಹಬ್ಬ ಇತ್ತಲ್ಲ, ಆ ಹಬ್ಬದ ಅಡುಗೆ ಎಲ್ಲ ಅಜ್ಜಿನೇ ಫೈನಲ್ ಮಾಡೋದು, ಅದಕ್ಕೆ ಯಾರೂ ನಿಮ್ಮ ಹತ್ರ ಬಂದಿರಲಿಲ್ಲ. ನಾರ್ಮಲ್ ಡೇಸಲ್ಲೆಲ್ಲ ಹೀಗೆ ನೀವು ಕೇಳ್ದೇನೆ ಪೆನ್ನು ಪೇಪರ್ ಇಟ್ಕೊಂಡು ರೆಡಿ ಇರ್ತಾರೆ. ಅಂದ್ರೆ ಪ್ರತಿದಿನ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನ ಆರ್ಡರ್ ಮಾಡಿ ತಿನ್ನೋದಾ? ಅಲ್ಲ ಇದು ಮನೇನ ಹೋಟ್ಲ? ಮನೇನೆ. ಅದಕ್ಕೆ ನೀವು ಬೇಕಾದ್ರೆ ಹೋಟೆಲ್ ತರ ಇರೋ ಮನೇನೆ ಅನ್ಕೊಳ್ಳಿ. ಹೋಟೆಲ್ ಅಲ್ಲಿ ಅವ್ರೇನ್ ಮಾಡಿರ್ತಾರೋ ಅದನ್ನ ಮೆನುಲಿ ಮೆನ್ಷನ್ ಮಾಡ್ತಾರೆ, ಆದ್ರೆ ಇಲ್ಲಿ ನಾವೇನ್ ಮೆನ್ಷನ್ ಮಾಡ್ತೀವೋ ಅದೇ ಮೆನು ಆಗುತ್ತೆ ಅಷ್ಟೇ. ಅದಕ್ಕೆ ಹೋಟೆಲ್ಗೂ ಈ ಮನೆಗೂ ಇರೋ ಡಿಫ್ರೆನ್ಸ್. ಹ್ಞೂ ಮೇಡಮ್, ನಾವಿಲ್ಲಿ ನಾರ್ತ್ ಇಂಡಿಯನ್ನು, ಸೌತ್ ಇಂಡಿಯನ್ನು, ಇಟಾಲಿಯನ್ನು, ಚೈನೀಸು, ಮೆಕ್ಸಿಕನ್ ಎಲ್ಲ ಥರದ ಅಡುಗೆ ಮಾಡ್ತೀವಿ. ನಿಮಗೆ ಏನು ಬೇಕು ಹೇಳಿ, ಪಟ್ಟನ್ ಮಾಡ್ಕೊಂಬರ್ತೀನಿ. ನನಗಿದು ಇಟಾಲಿಯನ್ನು, ಚೈನೀಸು, ನಾರ್ತು ಏನು ಬೇಡ, ಸಿಂಪಲಾಗಿ ಅನ್ನ ಅದಕ್ಕೊಂದು ತಿಳಿ ಸರ್, ಅಷ್ಟೇ ಸಾಕು. ಓಕೆ ಮೇಡಮ್, ಅದನ್ನೇ ಮಾಡ್ತೀನಿ. ಯಾವ ರೈಸ್ ಮೇಡಮ್? ಅಂದರೆ ಬ್ರೌನ್ ರೈಸಾ, ಪಾಟ್ನಾ ರೈಸಾ, ಕೋಲಂ ರೈಸಾ, ರಾಜಮುಡಿನ ಯಾವುದು ಅಂತ ಹೇಳಿ ಮೇಡಮ್. ಅಲ್ಲ ನಾನು ಅನ್ನ ಅಷ್ಟೇ ಕೇಳಿದೆ, ಅಷ್ಟೇ ಸಾಕು. ಅಯ್ಯೋ ಇದೆಲ್ಲ ಅನ್ನನೇ ಮೇಡಮ್, ಆದರೆ ಯಾವ ಅಕ್ಕಿಲಿ ಮಾಡಬೇಕು ಅಂತ ಕೇಳಿದ್ದು. ಅದು ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ವಸಂತಣ್ಣ. ಸೋನಾ ಮಸೂರಿ ರೈಸ್ ಮತ್ತೆ ಟೊಮೆಟೊ ತಿಳಿಸಾರು ಮಾಡಿ. ಸೋನಾ ಮಸೂರಿ ಟೊಮೆಟೊ. ಓಕೆನಾ ಅದಕ್ಕೆ? ಥ್ಯಾಂಕ್ ಯು. ಸರಿ ಓಕೆ, ನಾ ಬರ್ತೀನಿ ಸರ್. ಬರ್ತೀನಿ ಮೇಡಮ್. ಯಾಕೆ ಅದಕ್ಕೆ ಒಂದು ಆರ್ಡರ್ ಮಾಡೋದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೋತಾ ಇದ್ದೀರಾ? ಇದು ನಿಮ್ಮ ಮನೆ ಅದಕ್ಕೆ. ಅಲ್ಲ ಅದು ಹಾಗಲ್ಲ, ನಮ್ಮನೇಲಿ
ಅವತ್ತಿಂದ ಅವತ್ತೇ ಫ್ರಿಡ್ಜಲ್ಲಿ ಏನು ತರಕಾರಿ ಇದೆ ಅಂತ ನೋಡಿಕೊಂಡು ಅಡುಗೆ ಡಿಸೈಡ್ ಮಾಡ್ತೀವಿ. ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದೇ ಅಡುಗೆನ ಊಟ ಮಾಡ್ತೀವಿ. ಆದರೆ ಇಲ್ಲಿ ಒಬ್ಬೊಬ್ರಿಗೊಂದೊಂದು ಊಟ, ಈ ಕಲ್ಚರ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ನಂಗೆ ತುಂಬ ಕಷ್ಟ ಆಗ್ತಿದೆ. ನಿಮಗೆ ನಗು ಬರ್ತಿದೆ, ನನಗೆ ನಗಬೇಕು ಅಳಬೇಕು ಒಂದೂ ಗೊತ್ತಾಗ್ತಿಲ್ಲ. ನೀವು ಹೇಳಿದಂಗೆ ಇದೊಂದು ಬೇರೆ ಥರದ ಪ್ರಪಂಚನೇ, ಎಲ್ಲ ವಿಚಿತ್ರವಾಗಿದೆ. ಈ ಮನೆಯಲ್ಲಿ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗೋಕ್ಕೆ ಕ್ಯಾಬ್ ಬುಕ್ ಮಾಡ್ಬೇಕನ್ಸುತ್ತೆ. ಒಬ್ಬರ ಜೊತೆ ಮಾತಾಡಬೇಕು ಅಂದರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡು ಫ್ರೀ ಟೈಮ್ ನೋಡಿ ಮಾತಾಡಬೇಕು. ಒಂದು ಮುಷ್ಟಿ ಅನ್ನ ಸ್ವಲ್ಪ ಸಾರಲ್ಲಿ ಮುಗ್ದೋಗೋ ಊಟಕ್ಕೆ ಹೋಟ್ಲಲ್ಲಿ ಆರ್ಡರ್ ಮಾಡೋ ಥರ ಮಾಡಬೇಕಾಗ್ತದೆ. ಪರಿಸ್ಥಿತಿ ಹೀಗಿರಬೇಕಾದ್ರೆ ನಾನು ಇದಕ್ಕೆ ಹೇಗೆ ಅಡ್ಜಸ್ಟ್ ಆಗ್ತೀನಿ ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಇಡೀ ಲೈಫಲ್ಲಿ ನನಗೆ ಈ ಥರದ ಕನ್ಫ್ಯೂಷನ್ಸ್ ಆಗೇ ಇಲ್ಲ ಗೊತ್ತಾ? ಅದಕ್ಕೆ ಕಮಾನ್, ಅದಕ್ಕೆ ನೀವು ಜಾಸ್ತಿ ತಲೆ ಕೆಡಿಸ್ಕೊತಾ ಇದ್ದೀರಾ. ಅದಕ್ಕೆ ಪ್ರಾಕ್ಟಿಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಥರ ಪ್ರಾಕ್ಟಿಸ್ ಆಲ್ಸೋ ಮೇಕ್ಸ್ ಮ್ಯಾನ್ ಮೋರ್ ಕಂಫರ್ಟೇಬಲ್. ಓಕೆನಾ? ಅದಕ್ಕೆ ಹೋಗ್ತಾ ಹೋಗ್ತಾ ಎಲ್ಲದೂ ಅಭ್ಯಾಸ ಆಗುತ್ತೆ, ನೀವು ತಲೆ ಕೆಡಿಸ್ಕೊಬೇಡಿ. ಸ್ಟೇ ಕೂಲ್ ಬೆಹೂನಾ, ನಾನು ನಿಮ್ಗೆ ಎಲ್ಲ ಟ್ರೈನಿಂಗ್ ಕೊಡ್ತೀನಿ. ಓಕೆ? That's the spirit. ಹಲೋ, ಹೇಳ. ಹಾಯ್ ಗೆಳೆಯ, ಹೇಗಿದ್ಯೋ? ಮನೆ ಕಾಲ್ ಮಾಡಿದ್ದ? ಸುಮ್ ಸುಮ್ನೆ ಯಾಕೋ ಫೋನ್ ಮಾಡ್ಲಿ? ಏನಾದ್ರೂ ಅರ್ಜೆಂಟ್ ಇದ್ರೆ ಅವರೇ ಮಾಡ್ತಾರಲ್ವಾ. ಅದಕ್ಕೆ ಕಣೋ ಗೆಳೆಯ, ನಿನಗೆ ಒಂದು ತಿಳಿದ್ರೆ ಇನ್ನೊಂದು ತಿಳಿಯಲ್ಲ ಅಂತ ಹೇಳೋದು. ನೋಡ, ಈಗ ಮನೆ ನಿನಗೆ ಬರೀ ಮನೆ ಅಷ್ಟೇ ಅಲ್ಲ ಕಣೋ, ಮನೆಯೊಡತಿ ಅಂದ್ರೆ ಅತ್ತಿಗೆ ಕಣೋ. ಕೂತ್ರು ನಿಂತ್ರು ನಿನಗೆ ಯಾವಾಗ್ಲೂ ಅತ್ತಿಗೆದೆ ನೆನಪು ಕಾಡ್ತಾ ಇರ್ಬೇಕು. ಏನೇ ಕಂಡ್ರು ಯಾರೇನೇ ಅಂದ್ರು ಅತ್ತಿಗೆಗೆ ಅದನ್ನ ಕರೆಕ್ಟ್ ಮಾಡಿಕೊಂಡು ಕೂತ್ ಕೂತಲ್ಲೇ ಸೆಕೆಂಡ್ ಒಂದ್ಸಲ ಕಳೆದು ಹೋಗ್ತಾ ಇರ್ಬೇಕು ಗಳಿ. ಅದೇನು ಫುಲ್ಲು ಶೀಟಲ್ಲಿ ಇರ್ಬೇಕಣೋ ನೀನು. ಏಯ್, ನಿನಗೆ ನೀಟಾಗಿ ಮಾತಾಡಕ್ಕೆ ಬರಲ್ವಲ್ಲ, ಒಳ್ಳೆ ಲೂಸ್ ತರ ಆಡ್ತಿಯಲ್ಲ. ಹೌದಪ್ಪ, ನಾನು ಲೂಸ್, ನೀನು ಟೈಟ್. ಸರಿಯದಲ್ಲ ಬಿಟ್ಟಾಕೋ. ಈಗ ಅದಕ್ಕೆ ಫೋನ್ ಮಾಡಲಿಲ್ಲ ಅಂದ್ರೆ ಇಮಿಡಿಯೇಟ್ ಕಾಲ್ ಮಾಡ್ಬಿಡು. ಡೇಯ್, ಏನೋ ನಿನ್ ರೋದ್ನೆ, ನಾನು ಇಲ್ಲಿಗೆ ಬರ್ತಾ ಭೂಮಿಕಾಗಿ ಬಾಯ್ ಹೇಳಿ ಬಂದಲ್ಲ, ಸಾಕಾಗಲ್ವಾ? ಏನ ಬಾಯ್ ಅಂದ್ರೆ ಸಾಕು? ಆಗಲ್ಲಪ್ಪ, ಅವನ ಹತ್ರ ಸಾಕಾಗಲ್ಲ ಗೆಳೆಯ, ಸಾಕಾಗಲ್ಲ. ನೋಡು, ಹೆಂಡತಿ ವಿಷಯದಲ್ಲಿ ನಾವ್ ಎಷ್ಟೇ ಪ್ರೀತಿ ತೋರಿಸಿದ್ರು ಎಷ್ಟೇ ಕೇರ್ ಮಾಡಿದ್ರು ಅದು ಕಡಿಮೆನೆ ಕಣ. ಯಾಕೆಂದ್ರೆ ನಿನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿದು ನಡ್ಸ್ಕೊಂಡು ಹೋಗುವಂತ ಇಷ್ಟ ದೇವತೆ ಕಣ ಅವರು. ನೋಡಿ ಗೆಳೆಯ, ನಿನ್ ಯಾರನ್ನ ಎಷ್ಟು ಕೇರ್ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲಪ್ಪ, ಆದ್ರೆ ಇವ್ರನ್ನ ಮಾತ್ರ ಚೆನ್ನಾಗಿ ಕೇರ್ ಮಾಡಲೇಬೇಕು. ಯಾಕೆಂದ್ರೆ ಕಡೆವರೆಗೂ ನಿನ್ ಜೊತೆಗಿರೋರು ಕಣ ಅವರು. ಮನೇಲಿ ಪಾಪ ಅತ್ತಿಗೆ ಒಬ್ಬರೇ ಇದ್ದಾರೆ ಕಣ, ಅರ್ಥ ಮಾಡ್ಕೊಳ. ಹೊಸ ಮನೆ, ಹೊಸ ವಾತಾವರಣ, ಸ್ವಲ್ಪ ನೋವು ಇರುತ್ತಲ್ವೇನ? ಅವ್ರು ಬೇಕು ಬೇಡಗಳನ್ನ ಯಾರಾದ್ರೂ ಒಬ್ರು ವಿಚಾರಿಸ್ಕೋತಾ ಇರ್ಬೇಕಲ್ವಾ, ಅದಕ್ಕೆ ನಿನಗೆ ಫೋನ್ ಮಾಡಕ್ ಹೇಳಿದೆ. ಮಾಡಪ್ಪ. ನೀನು ಜಾಸ್ತಿ ಏನು ಮಾತಾಡ್ಬೇಡ ಕಣ. ಊಟ ಆಯ್ತಾ? ತಿಂಡಿ ಆಯ್ತಾ? ಕಾಫಿ ಆಯ್ತಾ? ಚೆನ್ನಾಗಿ ನಿದ್ದೆ ಬಂತ? ಇಷ್ಟ ಇಷ್ಟು ಕೇಳಿದ್ರೆ ಸಾಕು, ಅವರು ಸಂತೋಷದಲ್ಲಿ ತೇಲಾಡ್ಬಿಡ್ತಾರೆ, ಅವ್ರ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಕ್ಕಿಬಿಡುತ್ತೆ. ಆಯ್ತು ಬಿಡಪ್ಪ, ಸಿಕ್ಕಿದ್ದೆ ಚಾನ್ಸ್ ಅಂತ ನಿನ್ನ ಮೊದಲಿಗೆ ಕೈ ಹಾಕ್ಬಿಡ. ಅಯ್ಯೋ, ನಮ್ಮ ಡುಮ್ಮ ಸರ್ ಮನೆಗೆ ಫೋನ್ ಮಾಡೋದಕ್ಕೆ ನಾವೆಷ್ಟು ಡ್ರಾಮಾ ಮಾಡಬೇಕು. ಅದಕ್ಕೆ ಇದು ನಾನು ಅಬ್ರಾಡಲ್ಲಿದ್ದ ಫೋಟೋಸ್ಗಳು. ಚೆನ್ನಾಗಿದೆ. ನಿಮಿಷ, ಯಾರು ಇವಳು? ಗರ್ಲ್ ಫ್ರೆಂಡಾ? ಕಮಾನ್ ಅದಕ್ಕೆ. ಅದಕ್ಕೆ ಅಣ್ಣ ಕಾಲ್ ಮಾಡ್ತೀಯಾನೆ. ಅದಕ್ಕೆ ಕಮಾನ್ ಮಾತಾಡಿ. ಕುತ್ಕೊಳ್ಳಿ, ಪರಂಗಿಲ್ಲ. ಇಲ್ಲ, ಅದಕ್ಕೆ ರೂಲ್ಸ್ ಪ್ರಕಾರ ನಾನು ಇರಬಾರ್ದು. ಸೊ ನೀವು ಮಾತಾಡಿ, ಕ್ಯಾರಿ ಆನ್. ಏ ಪಾರ್ಥ, ನಿಮ್ಮ ಫೋನ್. ಏ ಉಷಾ, ಕೇರ್ಫುಲ್. ಹಲೋ. ಹಲೋ, ಹುಷಾರಾಗಿ ಹೋಗಿ ಸೇರ್ಕೊಂಡ್ರಾ? ಹಾಂ, ಅಲ್ಲೇನು ಕೊರತೆ ಇಲ್ಲ ತಾನೆ, ಆರಾಮಾಗಿದ್ದೀರಾ? ಇಲ್ಲ, ನನಗೇನು ಕೊರತೆ ಇಲ್ಲ. ನಿಜ ಹೇಳಬೇಕಂದ್ರೆ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಆಗಿದೆ. ಓಕೆ, ನಾನು ಬರೋದು ಸ್ವಲ್ಪ ತಡ ಆಗ್ಬೋದು, ನಿಮಗೇನು ಪ್ರಾಬ್ಲಮ್ ಇಲ್ಲ ತಾನೆ?
ಇಲ್ಲ, ನನ್ಗೆ ಯಾವ ತೊಂದ್ರೆನೂ ಇಲ್ಲ. ನೀವು ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಬನ್ನಿ, ನಾನು ಆರಾಮಾಗಿದ್ದೀನಿ. ಓಕೆ, ಏನಾದರೂ ಮೆಸೇಜ್ ಹಾಕಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ ನಿಮಗೆ. ಹಾಂ, ಓಕೆ ಓಕೆ. ಗುಡ್ ನೈಟ್. ಗುಡ್ ನೈಟ್.